ಧಾರವಾಡದಲ್ಲಿ ಕಲಾಭವನದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದಂತಹ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಧಾರವಾಡದ ಜಿಲ್ಲೆಯ ಉಪಾಧ್ಯಕ್ಷರಾದ ಶ್ರೀ ಪರಶುರಾಮಪ್ಪ ಸರ್ ಮತ್ತು ಗೌರವಾಧ್ಯಕ್ಷರಾದ ಶ್ರೀ ಮುತ್ತಣ್ಣ, ಶಿರೂರು ಸಂಚಾಲಕರಾದ ಬಿಎಂ ಗಾನಿಗೇರ್ ಸರ್ ಹಾಗೂ ಎಲ್ಲಾ ನಿರ್ದೇಶಕರ ನೇತೃತ್ವದಲ್ಲಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸೇರಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಮಸ್ಕಾರ ಸರ್, ಇವತ್ತು ಬಹಳ ನಾನು ಪರಶುರಾಮಪ್ಪ ನವಲಗುಂದಂತ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷರು. ಈಗ ನಾವು ಇವತ್ತು 14/2/2019 ಘಟಿಸಿದ ಘಟನೆಯನ್ನು ಮನಸ್ಸಿನಲ್ಲಿ ಜ್ಞಾಪಕ ಇಟ್ಟುಕೊಂಡು ನಾವು ಈಗ 44 ಜನ ಏನು CRPF ವೀರ ಜವಾನ ದೇಶಕ್ಕಾಗಿ ದುಷ್ಕರ್ಮಿಗಳ ಒಂದು ಷಡ್ಯಂತ್ರಕ್ಕೆ ಪಾತ್ರರಾಗಿ ಅವರು ವೀರ ಸ್ವರ್ಗವನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ನಮ್ಮ ಸಂಘ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಅವರಿಗೆ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ವೀರ ಜವಾನ ಎಂದೇ ಇದ್ದರು ಹೇಗೆ ಇದ್ದರು ಅವನು ವೀರ ವೀರನೇ. ಯಾರೇ ಎಂಥ ವೈರಿಗಳು ಎಂಥ ದುಷ್ಮಣಗಳು ನಮ್ಮನ್ನು ಏನೇ ಮಾಡಿದ್ರು ನಾವು ದೇಶಕ್ಕಾಗಿ ಹೋರಾಡಲು ಸಿದ್ಧ, ದೇಶದ ವೈರಿಗಳನ್ನು ನಾಶ ಮಾಡಲು ಸಿದ್ಧ, ದೇಶಕ್ಕಾಗಿ ನಾವು ಮರಣ ಹೊಂದಲು ಸಿದ್ಧ, ಇದೇ ನಮ್ಮ ತತ್ವ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇನ್ನೊಮ್ಮೆ ನಮ್ಮೆಲ್ಲರಿಗೂ ಎಲ್ಲರೂ ವೀರ ಜವಾನಿಗೆ ಹಾಗೂ ದೇಶಕ್ಕಾಗಿ ಇನ್ನೆರಡು ಶ್ಲೋಕ ಹೇಳೋಣ ಅಂತೇಳಿ ನನ್ನ ಪ್ರಾರ್ಥನೆ. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ. ಪುಲ್ವಾಮಾ ಜವಾನ್ ಶಹೀದ್ ಆದವರಿಗೆ ಜೈ ಹೇಳಿ, ಪುಲ್ವಾಮಾ ವೀರ ಜವಾನರಿಗೆ ಜೈ ಹೇಳಿ. ಎಲ್ಲರೂ ಒಂದು ನಿಮಿಷ ಮೌನ ಆಚರಣೆ ಮಾಡಬೇಕು. ಉಪಾಧ್ಯಕ್ಷರು ಮಾತನಾಡಿ, ಯೋಧ ಹುಟ್ಟಿದ್ದು ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಅಂದ್ರೆ ಸೋಲ್ಜರ್ ಇಸ್ ಬಾರ್ನ್ ಟು ಡೈ ಎಂದು ಹೇಳಿದ್ರು. ವಿನಾಯಕ್ ಕಂಚಗಾರ್, ಎಸ್ 9 TV, ಧಾರವಾಡ.